ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲು ಹೇಗಾದರೂ ಮಾಡಿ ಅಲ್ಲಿ ರಾಮ ಮಂದಿರ ನಿರ್ಮಾಣವೇ ಆಗಬಾರದು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ನಡೆಯಿತು ಈ ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ಅದರ ಪರಿಹಾರ ಮಾಡಬೇಕು ವಿನಃ ಯಾವುದೋ ಮಂದಿರವನ್ನು ಕಟ್ಟಬಾರದು ಅಯೋಧ್ಯೆಯಲ್ಲಿ ಅನ್ನುವಂಥ ದೊಡ್ಡ ಮಟ್ಟದ ಹೋರಾಟ ನಡೆಯಿತು ಇದರಲ್ಲಿ ವಿರೋಧ ಪಕ್ಷದವರಿದ್ದರು ವಿಚಾರ ವ್ಯಾಧಿಗಳಿದ್ದರು ಹಿತಶತ್ರುಗಳಿದ್ದರು ರಾಷ್ಟ್ರ ದ್ವೇಷಗಳಿದ್ದರು ಯಾವಾಗ ಸುಪ್ರೀಂ ಕೋರ್ಟು ಇದಕ್ಕೆ ವ್ಯತಿರಿಕ್ತವಾಗಿ ಸರ್ವಾನುಮತದಿಂದ ಅಲ್ಲಿ ರಾಮ ಜನ್ಮಭೂಮಿ ಇದ್ದದ್ದು ನಿಜ ಅದು ಅಲ್ಲಿ ಮಂದಿರವೇ ನಿರ್ಮಾಣ ಆಗಬೇಕು ಅಂತ ತೀರ್ಪನ್ನು ಕೊಡ್ತೇವೋ ಅದಾದ ಮೇಲೆ ಇವರ ಉತ್ಸಾಹಕ್ಕೆ ಭಂಗ ಬಂತು ಇವರ ಸಂಪೂರ್ಣ ಕನಸು ಭಗ್ನಗೊಳ್ತೇವೆ ಆವಾಗ ಇವ್ರದ್ದು ಹೊಸ ಮೋಡ ಸಪರಂಡಿ ಶುರು ಆಯಿತು ಅದೇನೆಂದರೆ ಈ ರಾಮ ಮಂದಿರದ ಹೆಸರಿನಲ್ಲಿ ಸಂಗ್ರಹ ಆಗ್ತಾ ಇರುವಂಥ ದುಡ್ಡಿನಲ್ಲಿ ಅಪರಾತಪರ ನಡೀತಾ ಇದೆ ಹೇರಾಫೇರಿ ಆಗ್ತಾ ಇದೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಸಂದೇಶ ರವಾನೆ ಮಾಡುವಂಥ ಪ್ರಯತ್ನ ನಡೀತು ಅದು ಕೂಡ ಯಶಸ್ವಿ ಆಗಲಿಲ್ಲ ಅದಾದ ಮೇಲೆ ಈಗ ಇನ್ನೊಂದು ಸಂಚಲನ ಮಾಡಲಾಗ್ತಾ ಇದೆ ಅದೇನೆಂದರೆ ರಾಮ ಜನ್ಮಭೂಮಿಯ ಯಾವ ದೇಗುಲ ನಿರ್ಮಾಣ ಆಗ್ತಾ ಇದೆ ಭವ್ಯ ದೇಗುಲ ಅದರ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹ ಜಮೀನಿನಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಒಂದು ವರದಿಯನ್ನು ಡಿಸೆಂಬರ್ ಇಪ್ಪತ್ನಾಲ್ಕು ಮೊನ್ನೆ ಪ್ರತಿಷ್ಠಿತವಾದಂತಹ ದಿನಪತ್ರಿಕೆ ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಕಟಿಸಿದೆ ಅದೇನು ಹೇಳುತ್ತೆ ಯಾವ ಅಯೋಧ್ಯ ಜಿಲ್ಲೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆಯೋ ಅದರ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಜಮೀನುಗಳನ್ನು ತಮ್ಮ ಅಧಿಕಾರವನ್ನು ಬಳಸಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಇತರೆ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಜಮೀನನ್ನು ಖರೀದಿ ಮಾಡಿ ತದನಂತರ ಹೆಚ್ಚಿನ ರೇಟಿಗೆ ಇವುಗಳನ್ನು ಮಾರಾಟ ಮಾಡಿದ್ದಾರೆ ಬಹಳ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಒಂದು ದೊಡ್ಡ ಮಟ್ಟದ ವರದಿಯನ್ನು ಇಂಡಿಯನ್ ಎಕ್ಸ್ಪ್ರೆಸ್ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಪ್ರಕಟಿಸುತ್ತೆ ಅದರಲ್ಲಿ ಯಾರ ಹೆಸರುಗಳಿದ್ದಾವೆ ಅದರಲ್ಲಿ ಐ ಎ ಎಸ್ ಅಧಿಕಾರಿ ಎಂ ಪಿ ಅಗರ್ವಾಲ್ ಇದ್ದಾರೆ ಅದರಲ್ಲಿ ಐ ಪಿ ಎಸ್ ಅಧಿಕಾರಿ ದೀಪಕ್ ಕುಮಾರ್ ಇದ್ದಾರೆ ಪಿಯೂಷ್ ಚೌಧರಿ ಇದ್ದಾರೆ ಡಿ ಎಸ್ ಪಿ ಅರವಿಂದ್ ಚೌರಾಸಿಯಾ ಇದ್ದಾರೆ ಪುರುಷೋತ್ತಮ್ ದಾಸ್ ಗುಪ್ತಾ ಇದ್ದಾರೆ ಹರ್ಷವರ್ಧನ್ ಇದ್ದಾರೆ ರಿಟೈರ್ಡ್ ಐ ಎ ಎಸ್ ಆಫೀಸರ್ ದ್ವಿವೇದಿ ಇದ್ದಾರೆ ಹೀಗೆ ಹದಿನಾಲ್ಕು ಜನರ ಹೆಸರುಗಳನ್ನು ಪ್ರಕಟಿಸಿ ಇವರೆಲ್ಲ ತಮ್ಮ ಅಧಿಕಾರವನ್ನು ಬಳಸಿ ಅಲ್ಲಿ ಜಮೀನುಗಳನ್ನು ಖರೀದಿ ಮಾಡಿದರು ಅದಾದ ಮೇಲೆ ಆ ಜಮೀನುಗಳನ್ನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿದ್ದಾರೆ ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ವರದಿಯನ್ನು ಪ್ರಕಟಿಸುತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ಸು ಭಾಳ ದೊಡ್ಡದಾದಂಥ ಸ್ಫೋಟಕ ವರದಿ ಇದು ಯಾಕೆಂದರೆ ಇಲ್ಲಿವರೆಗೂ ಮಂದಿರದ ವಿಚಾರದಲ್ಲಿ ನಿಸ್ಪ್ರಹವಾಗಿ ನಿರಪೇಕ್ಷವಾಗಿ ಸ್ಫಟಿಕದಷ್ಟೇ ಶುಭ್ರವಾಗಿ ಕೆಲಸಗಳು ನಡೀತಾ ಇದ್ದಾವೆ ಇದನ್ನು ನಾವು ಸ್ವತಃ ನೋಡಿಕೊಂಡು ಬಂದಂಥ ವ್ಯಕ್ತಿ ಅಯೋಧ್ಯೆಗೆ ಹೋದಾಗ ಎಷ್ಟು ಶಿಸ್ತಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ತಪಸ್ಸಿನ ಹಾಗೆ ಅಲ್ಲಿ ಕೆಲಸ ನಡೀತಾ ಇದೆ ಸರಸ್ವತಿ ನದಿ ಹಾಗೆ ಗುಪ್ತಗಾಮಿನಿ ಹರಿದ ಹಾಗೆ ಯಾರಿಗೂ ಕಾಣದ ರೀತಿಯಲ್ಲಿ ಕೆಲಸಗಳು ತಂತಾನೆ ನಡೀತಾ ಇದ್ದಾವೆ ಈ ದೇಶದಲ್ಲಿ ಜಗತ್ತಿನಲ್ಲಿ ವಿಶ್ವ ಮೆಚ್ಚುವಂಥ ಒಂದು ಭವ್ಯ ದೇಗುಲ ನಿರ್ಮಾಣ ಆಗುತ್ತೆ ಅದರ ಬಗ್ಗೆ ಎಳ್ಳಷ್ಟು ಸಂಶಯ ಬೇಡ ಆದರೆ ಇದನ್ನು ಸಹಿಸಲಿಕ್ಕೆ ಜನಕ್ಕೆ ಆಗ್ತಾ ಇಲ್ವೇ ಹೀಗಾದರೂ ಮಾಡಿ ಕೆಸರನ್ನು ಎರಚಿ ಜನರ ಆಸ್ತಿ ಏನಿದೆ ಅದಕ್ಕೆ ಭಂಗ ತರುವಂಥ ಕೆಲಸ ಮಾಡುವಂಥ ಪ್ರಕ್ರಿಯೆ ಇದು ಅದರಲ್ಲಿ ಈ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಕೂಡ ಒಂದು ಯಾವಾಗ ಈ ವರದಿ ಪ್ರಕಟ ಆಗತ್ತೆ ಯೋಗಿ ಆದಿತ್ಯನಾಥ್ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅದು ಇದರ ಕುರಿತಾಗಿ ತನಿಖೆಯನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ ನಿಜವಾಗ್ಲೂ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ರೀತಿಯಾದಂಥ ಅವ್ಯವಹಾರ ಏನಾದರೂ ನಡೆದಿದೆಯಾ ಇವ್ರು ಯಾರಾದರೂ ಈ ರೀತಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮೇಲೆ ಜಾಮೀನನ್ನು ಖರೀದಿ ಮಾಡಿ ಮಾರಾಟ ಮಾಡಿದ್ದಾರಾ ಏನು ನಡೆದಿದೆ ಅನ್ನುವಂಥ ಒಂದು ತನಿಖೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಮಾರನೇ ದಿನ ಇಪ್ಪತ್ತು ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ವರದಿ ಬರುತ್ತೆ ಇಪ್ಪತ್ತೈದರಿಂದ ತಕ್ಷಣ ನನಗೆ ಇದರ ವರದಿ ಬೇಕು ಅಂತ ಯೋಗಿ ಅಂತ ಕೇಳ್ತಾರೆ ವರದಿ ಏನನ್ನ ಹೇಳ್ತದೆ ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ ಇಲ್ಲಿ ಹೆಸರಿಸಿರುವಂಥ ಹದಿನಾಲ್ಕು ಜನರಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯ ಜಮೀನು ಈ ಅಯೋಧ್ಯ ಜಿಲ್ಲಾದಲ್ಲಿ ಬರೋದಿಲ್ಲ ಇನ್ನು ಕೆಲವರದ್ದು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರ್ದೂ ಜಾಗಗಳಿಲ್ಲ ಯಾರೂ ನಿವೇಶನಗಳನ್ನು ಕೂಡ ಖರೀದಿ ಮಾಡಿಲ್ಲ ಎಲ್ಲರೂ ಬೇರೆ ಬೇರೆ ಜಾಗಗಳಲ್ಲಿ ತಮ್ಮ ತಮ್ಮ ಆಸ್ತಿಗಳನ್ನು ಹೊಂದಿದ್ದಾರೆ ಮನೆಗಳನ್ನು ಹೊಂದಿದ್ದಾರೆ ನಿವೇಶನಗಳನ್ನು ಹೊಂದಿದ್ದಾರೆ ಗದ್ದೆಗಳನ್ನು ಹೊಲಗಳನ್ನು ಹೊಡೆದು ಹೊಂದಿದ್ದಾರೆ ವಿನಃ ಇವರು ಯಾರಿಗೂ ಆ ಪ್ರದೇಶದಲ್ಲಿ ಜಮೀನು ಇಲ್ಲ ಅನ್ನೋದು ಸ್ಪಷ್ಟವಾಗಿ ತನಿಖೆಯಲ್ಲಿ ವರದಿಯಾಗಿದೆ ಅಂದರೆ ಉದ್ದೇಶ ಏನು ಇಂಡಿಯನ್ ಎಕ್ಸ್ಪ್ರೆಸ್ ಹೇಗಾದರೂ ಮಾಡಿ ಈ ಮಂದಿರಕ್ಕೆ ಒಂದಿಷ್ಟು ಕೆರೆಚ ನೆರೆಸೋ ಕೆಲಸ ಮಾಡೋಣ ಇಲ್ಲಿ ನಡೀತಾ ಇರುವಂಥ ಕೆಲಸದಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ ಹೇಗಾದರೂ ಮಾಡಿ ರುಜುವಾತು ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ರಾಮನನ್ನು ನಂಬಿರುವಂಥ ಕೋಟಿ ಕೋಟಿ ಹಿಂದೂಗಳೇನಿದಾರಲ್ಲ ಯಾವುದೋ ಒಂದು ಸಣ್ಣ ವರದಿಯಿಂದ ಅವರು ಡಿಸ್ಟರ್ಬ್ ಆಗಲಾರರು ಅವರ ಆಸ್ತಿಗೆ ಯಾರೂ ಭಂಗ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಆಗತ್ತೆ ಆದರೆ ಇಂಥವರು ಈ ಋಷಿಗಳು ತಪಸ್ಸು ಮಾಡುವಾಗ ರಾಕ್ಷಸರು ಬಂದು ತೊಂದರೆ ಕೊಡ್ತಾರಲ್ಲ ಆ ರೀತಿ ತೊಂದರೆ ಕೊಡುವುದರಿಂದ ಯಾವುದೇ ಭಂಗ ಆಗಲಾರದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ನಮಸ್ಕಾರ